ದಾವಣಗೆರೆಯಲ್ಲಿ ಆಟೋ ಚಾಲಕ ಮಹಿಳಾ ಪ್ರಯಾಣಿಕರೊಬ್ಬರ ವ್ಯಾನಿಟಿ ಬ್ಯಾಗ್ ಅನ್ನ ಹಿಂತಿರುಗಿಸಿರುವ ಘಟನೆ ನಡೆದಿದೆ. ದಾವಣಗೆರೆಯ ಭಾಷಾನಗರದ ನಿವಾಸಿ ಮುಕ್ತಿಯಾರ್ ಆಟೋದಲ್ಲಿ ಪ್ರಯಾಣಿಕರೊಬ್ಬರು ವ್ಯಾನಿಟಿ ಬ್ಯಾಗ್ ಬಿಟ್ಟು ಹೋಗಿದ್ರು. ಕೂಡಲೇ ಆಟೋ ಚಾಲಕ ಸ್ವಯಂ ಪ್ರೇರಿತವಾಗಿ ಪೊಲೀಸ್ ಠಾಣೆಗೆ ತೆರಳಿ ಮಹಿಳೆಗೆ ಬ್ಯಾಗ್ ಹಿಂದಿರುಗಿಸುವಂತೆ ಪೊಲೀಸರಿಗೆ ಮನವಿ ಮಾಡಿದ್ದಾರೆ. ಮಹಿಳೆಯನ್ನ ಪತ್ತೆ ಹಚ್ಚಿದ ಪೊಲೀಸರು ಚನ್ನರಾಯಪಟ್ಟಣದ ನಿವಾಸಿ ವೀಣಾ ಎಂದು ಗುರುತಿಸಿದ್ದಾರೆ. ಇನ್ಸ್ಪೆಕ್ಟರ್ ಗುರುಬಸವ ಅವರು ಬಸವನಗರ ಪೊಲೀಸ್ ಠಾಣೆಗೆ ಪ್ರಯಾಣಿಕರಾದ ವೀಣಾ ಅವರನ್ನ ಕರೆಸಿ ಬ್ಯಾಗ್ ಅನ್ನ ಹಿಂದಿರುಗಿಸಿದ್ದಾರೆ. ಆಟೋ ಚಾಲಕನಿಗೆ ಮಹಿಳೆ ಧನ್ಯವಾದಗಳನ್ನ ತಿಳಿಸಿದ್ರು. ಇದೇ ವೇಳೆ ದಾವಣಗೆರೆ ಪೊಲೀಸ್ ಸಿಬ್ಬಂದಿ ಪ್ರಾಮಾಣಿಕತೆ ಮೆರೆದು ಆಟೋ ಚಾಲಕ ಮುಕ್ತಿಯಾರ್ಗೆ ಸನ್ಮಾನ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪ್ರಾಮಾಣಿಕತೆ ಮಾನವೀಯತೆ ಸ್ವಲ್ಪ ಮಟ್ಟಿಗೆ ಮರೆಯಾಗಿರುವಂತದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ. ಹಾಕೊಂಡು ಹೋಗ್ತಾ ಇರುವಂತ ಬ್ಯಾಗ್ ಅನ್ನೇ ಕಟ್ಕೊಂಡು ಹೋಗ್ತಾ ಇರುವಂತ ಕಾಲದಲ್ಲಿ ತನ್ನ ಆಟೋದಲ್ಲಿ ಬಿಟ್ಟು ಹೋದನ್ನ ಬ್ಯಾಗ್ ಅನ್ನ ಹಿಂದಿರುಗಿಸಿರುವಂತ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ಅಷ್ಟಕ್ಕೂ ಈ ಮಾನವೀಯತೆಯನ್ನ ಮೆರೆದಿರುವಂತದ್ದು ಆಟೋ ಚಾಲಕ. ದಾವಣಗೆರೆಯಲ್ಲಿ ಆಟೋ ಚಾಲಕ ಮಹಿಳಾ ಪ್ರಯಾಣಿಕರೊಬ್ಬರು ವ್ಯಾನಿಟಿ ಬ್ಯಾಗ್ ಅನ್ನ ಬಿಟ್ಟು ಹೋಗಿ ಅದನ್ನ ಪೊಲೀಸ್ ಠಾಣೆಗೆ ತೆರಳಿ ತಲುಪಿಸಿ ಆ ಮಹಿಳೆಯನ್ನ ಪೊಲೀಸರು ಹುಡುಕಿ ಆ ಆಟೋ ಚಾಲಕನ ಕೈಯಲ್ಲೇ ಮಹಿಳೆಗೆ ಬ್ಯಾಗ್ ಅನ್ನ ಕೊಡಿಸಿರುವಂತ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ದಾವಣಗೆರೆಯ ಭಾಷಾನಗರದ ನಿವಾಸಿ ಮುಕ್ತಿಯಾರ್ ಆಟೋದಲ್ಲಿಯೇ ಈ ಘಟನೆ ನಡೆದಿರುವಂತದ್ದು. ಪ್ರಯಾಣಿಕೆ ಆಗಿದ್ದಂತ ವೀಣಾ ಅವರು ಆಟೋದಲ್ಲಿಯೇ ಬ್ಯಾಗ್ ಅನ್ನ ಬಿಟ್ಟು ಹೋಗಿದ್ರು. ನಂತರ ಪ್ರಯಾಣಿಕ ಅದನ್ನ ನೇರವಾಗಿ ಪೊಲೀಸ್ ಠಾಣೆಗೆ ತೆರಳಿ ಪೊಲೀಸರಿಗೆ ಒಪ್ಪಿಸ್ತಾರೆ. ಮಹಿಳೆಯನ್ನ ಪತ್ತೆ ಹಚ್ಚಿದ ಪೊಲೀಸರು ಮುಕ್ತಿಯಾರ್ ಅವರನ್ನ ಕರೆಸಿ ಮುಕ್ತಿಯಾರ್ಗೆ ಸನ್ಮಾನ ಮಾಡಿ ಮಹಿಳೆಗೆ ಬ್ಯಾಗ್ ಅನ್ನ ಹಿಂದಿರುಗಿಸ್ತಾರೆ. ಹಾಗಾಗಿ ಪ್ರಾಮಾಣಿಕತೆಯನ್ನ ಮೆರೆದಿರುವಂತಹ ಮುಕ್ತಿಯಾರ್ಗೂ ಕೂಡ ಇಲ್ಲಿ ಸನ್ಮಾನ ಸಿಕ್ಕಂತಾಗಿದೆ. ಇನ್ನು ಮಹಿಳೆಯು ಕೂಡ ಬ್ಯಾಗ್ ಅನ್ನ ಪಡೆದುಕೊಂಡು ಆಟೋ ಚಾಲಕನಿಗೆ ಧನ್ಯವಾದ ತಿಳಿಸಿದ್ದಾರೆ.